ಸ್ನೇಹಿತರೆ, 2018 ವಿಧಾನಸಭಾ ಚುನಾವಣೆಗೆ ಮತದಾನಕ್ಕೆ ಉಳಿದಿರುವುದು ಕೇವಲ 48 ಗಂಟೆಗಳು ಮಾತ್ರ. ನೋಡಿ, ಈ 48 ಗಂಟೆಗಳಲ್ಲಿ ಚುನಾವಣಾ ಪ್ರಕ್ರಿಯೆಯಲ್ಲಿ ಏನು ಬೇಕಾದರೂ ಅದಲು ಬದಲಾಗಬಹುದು, ಏರುಪೇರಾಗಬಹುದು. ಅದೇನೇ ಇರಲಿ, ನೋಡಿ, ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಸ್ಪರ್ಧೆಗಿಳಿದಂತಹ ಅಭ್ಯರ್ಥಿಗಳು, ಆಗ ಅವರು ಚುನಾವಣಾ ಆಯೋಗಕ್ಕೆ ಡಿಕ್ಲೇರ್ ಮಾಡಿದಂತಹ ಸಂಪತ್ತು, ಆಸ್ತಿಪಾಸ್ತಿಗಳು 250 ಕೋಟಿ ಇದ್ದರೆ, ಈ ಚುನಾವಣೆಯಲ್ಲಿ ಅವರ ಸಂಪತ್ತು 840 ಕೋಟಿ ಇದೆ. ಕೆಲವು ಶಾಸಕರು 100 ಕೋಟಿ ಡಿಕ್ಲೇರ್ ಮಾಡಿದರೆ, ಈ ಬಾರಿ ಅವರು 600 ಕೋಟಿ ಡಿಕ್ಲೇರ್ ಮಾಡಿದ್ದಾರೆ. ಅಂದರೆ ಒಂದು ADR ಎನ್ನುವಂತಹ ಒಂದು ಸಂಸ್ಥೆ ಇದರ ಬಗ್ಗೆ ಸಮಗ್ರ ಮಾಹಿತಿಯನ್ನು ಸಂಗ್ರಹಿಸಿ ಯಾವ ರೀತಿ ಜನಪ್ರತಿನಿಧಿಗಳ ಸಂಪತ್ತು ದ್ವಿಗುಣಗೊಳ್ಳುತ್ತೆ, ತ್ರಿಗುಣಗೊಳ್ಳುತ್ತೆ, 10 times, 100 times, 200 times ಜಾಸ್ತಿ ಆಗುತ್ತೆ ಅಂತ ಹೇಳಿದ್ದಾರೆ. ಪ್ರಾಯಶಃ ಇದೇ ಇರಬೇಕು ನಮ್ಮ ಚುನಾವಣಾ ವ್ಯವಸ್ಥೆಯಲ್ಲಿ ಭ್ರಷ್ಟಾಚಾರ ಇಷ್ಟೊಂದು ಹೆಮ್ಮರವಾಗಿ ಬೆಳೆಯೋದಕ್ಕೆ. ನೋಡಿ, ಎಂದಿನಂತೆ ಸತ್ಯಲಿಂಗರಾಜ್ ನನ್ನ ಜೊತೆಯಲ್ಲಿದ್ದಾರೆ, ಹೆಸರಾಂತ ಪತ್ರಕರ್ತರು. ನಮಸ್ಕಾರ ಸತ್ಯಲಿಂಗರಾಜ್ ಅವರೇ. ಈಗ ನಾನು ಹೇಳದ್ದಲ್ಲ, ಈ ಸಂಪತ್ತು ತ್ರಿಗುಣ ಅಂದ್ರೆ 10 times, 100 times, 200 times ಜಾಸ್ತಿ ಆಗುತ್ತಲ್ಲ, ಪ್ರಾಯಶಃ ಇದೇ ಇರಬಹುದಾ ನಮ್ಮ ಚುನಾವಣಾ ವ್ಯವಸ್ಥೆಯಲ್ಲಿ ಭ್ರಷ್ಟಾಚಾರ ಬೇರೆ ಬಿಡುತ್ತೆ? ಇದ್ರ ಬಗ್ಗೆ ನನಗಿಂತ ಹೆಚ್ಚಾಗಿ ಉತ್ತರ ನೀವು ಚೆನ್ನಾಗಿ ಕೊಡ್ಬೋದು, ಯಾಕಂದರೆ ಅನುಭವ ಮತ್ತು ಚುನಾವಣೆಗಳ ಹತ್ತಿರದಿಂದ ನೀವು ನೋಡಿದ್ದೀರ. ಹೌದು, ಈಗಾಗಲೇ ಒಬ್ಬ ಶಾಸಕರಿಗೆ ಒಂದು ಅವರ ಅವಧಿನಲ್ಲಿ 5,000 ಕೋಟಿ ಅನುದಾನ ಸಿಗುತ್ತೆ, ಅದರಲ್ಲೇ 10% ಕಮಿಷನರ್ನು ತುಂಬ ಹಣ ಅವ್ರಿಗೆ ಕಲೆಕ್ಟ್ ಆಗುತ್ತೆ. ಮತ್ತು ಅದರ ಜೊತೆಗೆ ಏನಾಗ್ತದೆ, ಇನ್ನು ವರ್ಗಾವಣೆ ಮಾಡೋ ದಂಧೆ, ಅವ್ರ ರಿಯಲ್ ಎಸ್ಟೇಟ್ ದಂಧೆ, ಇನ್ನು ಅವ್ರದ್ದೇ ಆದ ದಂಧೆಗಳು ಬೇರೆ ಇರ್ತದೆ, ಸರ್ಕಾರದಕ್ಕಿಂತ ಅನುದಾನಗಳು ಹೊರತಾಗಿ ಸಿಗುತ್ತದೆ, ಅದರಲ್ಲಿ ಬರೋ ಹಣಗಳು, ಅದನ್ನೆಲ್ಲ ಏನು ಮಾಡ್ತಾರೆ ನೀವು? ಉದಾಹರಣೆಗೆ ತಾವು ಯಾವಾಗಲೂ ಒಂದ್ಸರಿ ಹೇಳಿದ ಪ್ರಕಾರ ಒಂದು 10% 5,000 ಕಮಿಷನ್ ಹೊಡೆದಾರೆ ಅಂತಾರೆ, 50 ಕೋಟಿ ರೂಪಾಯಿ ದುಡ್ಡು ಖರ್ಚು ಮಾಡೋರಿಗೆ ದೊಡ್ಡ ವಿಷಯ ಆಗೋದಿಲ್ಲ. ಅವ್ರು ಚುನಾವಣೆಯಲ್ಲಿ ಗೆಲ್ಲೋದಕ್ಕೆ ಒಂದು 35,000ದಿಂದ 40,000 ವೋಟ್ ಮಾರ್ಜಿನ್ ಇದ್ದರೆ ಸಾಕಾಗುತ್ತೆ. ಆಗ ಅವ್ರು ಒಂದು 50,000 ವೋಟ್ ಕಲೆಕ್ಟ್ ಮಾಡಲಿಕ್ಕೆ ಒಟ್ಟಾಗ್ಬಿಡುತ್ತೆ, ತಮ್ಮದು ಮಾಡ್ಕೊಳ್ಳಿಕ್ಕೆ ಹೋಗ್ತಾರೆ. ಅವ್ರಿಗೆ 10,000 ಒಂದು ವೋಟಿಗೆ ಅಂತ ಕೊಟ್ಟರು, ಒಂದು 50 ಕೋಟಿನ ಮುಗಿದೋಗ್ಬಿಡುತ್ತೆ, 50,000 ವೋಟು ತಮ್ಮಾಗಿಸ್ಕೊಳ್ತಾರೆ. ಹಾಗಾಗಿ ಕರಪ್ಷನ್ ಬರೋದು ಅಲ್ಲೇ. ಇದ್ರ ಬಗ್ಗೆ ತಾವು ಕೂಡ ತಮ್ಮ ಅನುಭವದಲ್ಲಿ ಇತ್ತೀಚಿನ ಚುನಾವಣೆಗೂ ಹಳೆಯ ಈ ಚುನಾವಣೆಗೂ ಏನು ವ್ಯತ್ಯಾಸಗಳು ಕಾಣುತ್ತೆ ನೀವು ಹೇಳ್ಬೋದು? ಸತ್ಯಲಿಂಗರಾಜ್, ಹಳೆಯ ಕಾಲದ ಚುನಾವಣೆ ಇದೆಯಲ್ಲ, ಆಗ ಆ ಚುನಾವಣೆಗೂ ಈ ಚುನಾವಣೆಗೂ ಹೋಲಿಸ್ಕೊಂಡಾಗ ತುಂಬ ವ್ಯಾಪಕವಾದ ಡಿಫರೆನ್ಸನ್ನು ನಾವು ಗಮನಿಸಬಹುದು. ಹಳೆಯ ಕಾಲದಲ್ಲಿ ಏನಿತ್ತು ಅಂತಂದರೆ, ಚುನಾವಣಾ ವ್ಯವಸ್ಥೆಯಲ್ಲಿ ಒಂದು ರಾಜಕೀಯ ಪಕ್ಷದ ತತ್ವ ಮತ್ತು ಸಿದ್ಧಾಂತವನ್ನು ಒಪ್ಪಿದವರು, ಆ ಪಕ್ಷಕ್ಕೆ ಹಗಲಿರುಳು ದುಡಿದವರು ಅವರಿಗೆ ಪಕ್ಷದ ಟಿಕೆಟ್ ಕೊಡ್ತಾರೆ, ಮತ್ತೆ ಅವರಿಗೆ ಪಕ್ಷ ಒಂದು ಮಿನಿಮಮ್ ಅಂತ ಅಂದ್ಬಿಟ್ಟು ಮೂಲಧನ ಕೊಡೋದು. ಆ ಮೂಲಧನ ಬಿಟ್ಟರೆ ಅವ್ರ ಹತ್ರ ಹಣ ಇರ್ತಾ ಇರಲಿಲ್ಲ, ಆ ಮೂಲಧನದಲ್ಲೇ ಅವರು ಇಡೀ ಚುನಾವಣಾ ಪ್ರಕ್ರಿಯೆಯನ್ನು ಮುಗಿಸೋದು. ತಮ್ಗೊಂದು ಇಂಟ್ರಪ್ಷನ್, ಈಗ ಸರ್ಕಾರನೇ ಚುನಾವಣಾ ವೆಚ್ಚಗಳು ಕೊಡಬೇಕು, ಆ ರೀತಿ ಸಿಸ್ಟಮ್ ತರಬೇಕು ಅನ್ನೋ ಒಂದು ಚರ್ಚೆ ಕೂಡ ಇದೆ. ಈಗ ಏನಂತಂದ್ರೆ, ಸ್ಟೇಟ್ ಫಂಡಿಂಗ್ ಆಫ್ ದಿ ಎಲೆಕ್ಷನ್ ಅನ್ನುವಂತಹ ಒಂದು ವಿಷಯದ ಬಗ್ಗೆ ವ್ಯಾಪಕವಾಗಿ ಚರ್ಚೆ ಆಗಿದೆ. ಚುನಾವಣಾ ಪ್ರಕ್ರಿಯೆಗೆ ತಗುಲುವ ಎಲ್ಲ ವೆಚ್ಚವನ್ನು ಸರ್ಕಾರವೇ ಕೊಡುತ್ತೆ. ಹೌದು ಸರ್. ಆ ಪ್ರತಿನಿಧಿಗಳದ್ದು ಏನು ಕೆಲಸ ಅಂತಂದ್ರೆ, ಚುನಾವಣಾ ಆಯೋಗದ ವ್ಯಕ್ತಿಗಳು ಅವರು ಎಲ್ಲಿ ಬಂದು ಜನರನ್ನ ಉದ್ದೇಶಿಸಿ ಭಾಷಣ ಮಾಡಬೇಕು, ಅಲ್ಲಿ ಭಾಷಣ ಮಾಡಬೇಕು, ತಮ್ಮ ಕಾರ್ಯಕ್ರಮ ಏನು, ಆ ಕ್ಷೇತ್ರದ ಅಭಿವೃದ್ಧಿಗೆ ಏನೇನು ಮಾಡ್ತೀವಿ ಅನ್ನೋದನ್ನ ಎಕ್ಸ್ಪ್ಲೈನ್ ಮಾಡಬೇಕು, ಅಲ್ಲಿಗೆ ಅವ್ರ ಕೆಲಸ ಮುಗೀತು. ಅಂತಹ ಒಂದು ಬದಲಾವಣೆ ನಮ್ಮ ಚುನಾವಣಾ ವ್ಯವಸ್ಥೆಯಲ್ಲಿ ಬಂದ್ರೆ ವ್ಯಾಪಕವಾದಂತಹ ಭ್ರಷ್ಟಾಚಾರ ನಿಯಂತ್ರಣಕ್ಕೆ ಬರುತ್ತೆ. ಅಂದ್ರೆ ನೀವು ಹೇಳಿದಾಗ ಹಿಂದಿನ ಕಾಲದಲ್ಲಿ ಯಾವಾಗ ನಡೀತಿತ್ತು ಆ ತತ್ವ ಸಿದ್ಧಾಂತ ಅದು ಬರುತ್ತೆ. ಹೌದು, ಅವಾಗ ಏನಾಗುತ್ತಂತಂದ್ರೆ, ಆ ಒಂದು ನಿರ್ದಿಷ್ಟ ರಾಜಕೀಯ ಪಕ್ಷದ ತತ್ವ ಮತ್ತು ಸಿದ್ಧಾಂತಗಳನ್ನು ಒಪ್ಪಿದಂತಹ ವ್ಯಕ್ತಿಗಳಿಗೆ ಟಿಕೆಟ್ ಕೊಡೋದು ಅನಿವಾರ್ಯ ಆಗಿದೆ. ಅಂಥ ಅವರಿಗೆ ಟಿಕೆಟ್ ಕೊಟ್ಟಾಗ ಏನಾಗುತ್ತಂತಂದ್ರೆ, ಸಹಜವಾಗಿ ಕ್ವಾಲಿಟಿ ಆಫ್ ದಿ ಜನಪ್ರತಿನಿಧಿಗಳು ಜಾಸ್ತಿ ಆಗುತ್ತೆ. ಅವಾಗ ಚುನಾವಣಾ ಪ್ರಕ್ರಿಯೆ ಇದೆಯಲ್ಲ, ಅದು ತುಂಬ ಸ್ಟ್ರಾಂಗ್ ಆಗುತ್ತೆ, ಮತ್ತೆ ನಮ್ಮ ಕಾನೂನನ್ನು ಮಾಡುವಂತಹ ಜನಪ್ರತಿನಿಧಿಗಳು ಒಳ್ಳೊಳ್ಳೆಯವರು ವಿಧಾನಸಭೆ ಮತ್ತು ವಿಧಾನ ಪರಿಷತ್ತುಗಳಂತ. ಹಣ ಉಳ್ಳವ್ರಿಗೆ ಮಾತ್ರ ಅಧಿಕಾರ ರಾಜಕೀಯ ಅನ್ನೋದು ತಪ್ಪುತ್ತೆ ಅನ್ನೋದು ತಮ್ಮ ವಾದ ಅಲ್ಲ ಸರ್? ಹಣ ಉಳ್ಳವರಿಗೆ ಅಧಿಕಾರ ಅನ್ನೋದು ತಪ್ಪಬೇಕು,
ತತ್ವ ಮತ್ತು ಸಿದ್ಧಾಂತವನ್ನು ಒಪ್ಪಿ ಜನಪ್ರತಿನಿಧಿಗಳ ಹಿತವನ್ನು ಕಾಪಾಡೋದಕ್ಕೆ ಬದ್ಧವಾಗಿರೋರಿಗೆ ಮಾತ್ರ ಮತ ನೀಡಬೇಕು. ಪ್ರಿಯ ಮತದಾರರೇ, ಪ್ರಿಯ ಮತದಾರರೇ, ನಾನು ಮತ್ತು ಸತ್ಯಲಿಂಗರಾಜು ಅವರು ಭಾನು ಟಿವಿಯ ಪರವಾಗಿ ನಿಮ್ಮಲ್ಲಿ ವಿನಂತಿಯನ್ನ ಮಾಡಿಕೊಳ್ತೀವಿ. ತತ್ವ ಸಿದ್ಧಾಂತಕ್ಕೆ ಬದ್ಧರಾಗಿರೋರು, ಪ್ರಾಮಾಣಿಕತೆ ದಕ್ಷತೆಗೆ ಹೆಸರಾಗಿರೋರು ಅಂತಹವರಿಗೆ ಮಾತ್ರ ಮತದಾನವನ್ನು ನೀಡಿ.